ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ ಬನ್ನಿ, ಭಾಳ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋವನ್ನು ಮಾಡ್ತಿದ್ದೇನೆ. ಏನಪ್ಪ ಇದ್ರ ವಿಶೇಷ ಹೇಳ್ತಕ್ಕಂಥದ್ದಂದರೆ, 21/4/2023 ಗುರುಗ್ರಹವು ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶಿಸುವುದರಿಂದ ಯಾವ ರೀತಿ ಲಾಭ ನಷ್ಟಗಳಿದೆ, ಗುರುಬಲ ಯಾರಿಗಿದೆ, ಗುರುವಿನ ಮಹಾಕೃಪೆ, ಭೋಗ ಭಾಗ್ಯಗಳೆಲ್ಲವೂ ಹೇಗಿದೆ ಹೇಳ್ತಕ್ಕದನ್ನು ನಮ್ಮ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನು ಮಾಡಿ, ನಮ್ಮ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು ಅಂದರೆ ಮಾತ್ರ ನಿಮಗೆ ಅರ್ಥವಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಎಲ್ಲರಿಗೂ ಕೂಡ ಅದನ್ನು ಡೌನ್ಲೋಡ್ ಮಾಡಿ ಸಾಮಾಜಿಕ ಜಾಲತಾಣಗಳೆಲ್ಲವೂ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ, ಹಾಗಾದರೆ ಹೊಸದಾಗಿ ನಮ್ಮ ವಿಡಿಯೋವನ್ನು ಯಾರಾದರೂ ನೋಡ್ತಾ ಇದ್ದರೆ ಕೂಡ ಇದನ್ನು ಸಬ್ಸ್ಕ್ರೈಬನ್ನು ಮಾಡಲಿಕ್ಕೆ ಮರೆಯಬೇಡಿ. ಹಾಗಾದರೆ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಸಿಂಹರಾಶಿಯವರಿಗೆ ಗುರುವಿನ ಕೃಪೆ ಹೇಗಿದೆ ಹೇಳ್ತಕ್ಕಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ವರ್ಷ ಪೂರ್ತಿ ಕೂಡ ಸಿಂಹರಾಶಿಯಲ್ಲಿ ಹೇಗೆ ಗುರುವಿನ ಶಕ್ತಿ ಇದೆ, ಯಾವ ರೀತಿ ಸಿಂಹರಾಶಿಯವರಿಗೆ ಅನುಗ್ರಹಗಳನ್ನು ಮಾಡ್ತಾನೆ ಹೇಳ್ತಕ್ಕಂಥ ನಾವು ಚಿಂತನೆ ಮಾಡಲೇಬೇಕು. ಸಿಂಹರಾಶಿಯವರಿಗೆ ಭಾಗ್ಯ ಗುರು ಹೇಳ್ತಕ್ಕಂಥದ್ದು, ಸಿಂಹರಾಶಿಯವರು ಭಾಗ್ಯವಂತರು, ಯೋಗದ ಮೇಲೆ ಯೋಗ, ಆನಂದಮಯವಾಗಿರ್ತಕ್ಕಂಥ ವಿಜಯಶಾಲಿಗಳಾಗ್ತಾ ಇರ್ತಾರೆ ಹೇಳ್ತಕ್ಕಂಥದ್ದು. ಉನ್ನತ ಮಟ್ಟಕ್ಕೆ ಬೆಳೆಯುವಂಥದ್ದು, ಉನ್ನತ ಮಟ್ಟಕ್ಕೆ ಕೀರ್ತಿಯನ್ನು ಲಭಿಸ್ತಕ್ಕಂಥದ್ದು, ಪ್ರಶಸ್ತಿ ಪುರಸ್ಕಾರಗಳಲ್ಲೂ ಕೂಡ ಲಭಿಸ್ತಕ್ಕಂಥದ್ದು. ನೋಡಿ, ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ವಿಜಯಶಾಲಿಗಳಾಗುತ್ತಾರೆ ಸಿಂಹರಾಶಿಯವರು. ವಿಜಯ ಸಂಕೇತ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಸರ್ಕಾರಿ ನೌಕರಿಯನ್ನು ಪ್ರಯತ್ನ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ಅದು ಕೂಡ ಪ್ರಾಪ್ತಿಯಾಗತ್ತೆ, ವಿಜಯ ಭವೇತ್, ವಿಜಯಶಾಲಿಗಳಾಗುತ್ತಾರೆ ಹೇಳ್ತಕ್ಕಂಥದ್ದು. ಯಾಕೆಂದರೆ ಗುರುವಿನ ಭಾಗ್ಯ ಹೇಳ್ತಕ್ಕಂಥದ್ದು ಅದೃಷ್ಟದ ಬಾಗಲು ಸಿಂಹರಾಶಿಯವರಿಗೆ ಓಪನ್ ಆಗಿರುತ್ತೆ. 1 ವರ್ಷಗಳ ಕಾಲ ನಿರಂತರವಾಗಿ ಅದೃಷ್ಟದಾಯಕವಾಗಿರ್ತಕ್ಕಂಥ ಯೋಗ ಸಿಂಹರಾಶಿಗಿರ್ತಕ್ಕಂಥದ್ದು. ಕೋಟ್ಯಾಧಿಪತಿ ಯೋಗವನ್ನು ಆನಂದಿಸುವಿರಿ ಹೇಳ್ತಕ್ಕಂಥದ್ದು. ನೋಡಿ, ಹೊಸದಾಗಿ ಮನೆಯನ್ನು ತಗೊಳ್ಳುವಂಥದ್ದು, ಅಥವಾ ಜಮೀನನ್ನು ಖರೀದಿ ಮಾಡ್ತಕ್ಕಂಥದ್ದು, ಅಥವಾ ಹೊಸ ಹೊಸ ಇಂಡಸ್ಟ್ರಿಗಳನ್ನು ಪರ್ಚೇಸ್ ಮಾಡ್ತಕ್ಕಂಥದ್ದು, ಒಂದಲ್ಲ ಎರಡಲ್ಲ 10,000 ಕೋಟಿಗಳ ವ್ಯವಹಾರ ಮಾಡ್ತಕ್ಕಂತಹ ಚೈತನ್ಯಾತ್ಮಕಂತಹ ಮಹಾಯೋಗ, ದೊಡ್ಡ ದೊಡ್ಡ ಮಟ್ಟಕ್ಕೆ ಡೀಲ್ಗಳು ನಡೆಯುತ್ತೆ ಹೇಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ವಿದೇಶದಿಂದ ಧನಾಗಮನಗಳು ಉಂಟಾಗ್ತಾ ಇರುತ್ತೆ, ಹೆಚ್ಚೆಚ್ಚು ಶಕ್ತಿಗಳು ಅನುಕೂಲಕರವಾಗಿರುತ್ತೆ, ಗುರುವಿನ ಅದ್ಭುತವಾಗಿರ್ತಕ್ಕಂಥ ಯೋಗ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ನಟನಟಿಯರಿಗೂ ಕೂಡ ಹೆಚ್ಚೆಚ್ಚು ಸಂಭಾವನೆಯನ್ನು, ಆರ್ಥಿಕ ಅಭಿವೃದ್ಧಿ ಆಗ್ತಾ ಇರುತ್ತೆ, ನಿಮ್ಮ ಚಲನಚಿತ್ರಗಳಲ್ಲೂ ಕೂಡ ವಿಶೇಷವಾಗಿ ಕೀರ್ತಿಯನ್ನು ಗಳಿಸುತ್ತೆ, ಹೊಸ ಹೊಸ ನಟನೆಗಳಿಗೆ ಅವಕಾಶಗಳು ಒದಗಿ ಬರುತ್ತೆ, ಹೊಸ ಹೊಸ ಪಿಕ್ಚರ್ಗಳಲ್ಲಿ ಅವಕಾಶಗಳು ಒದಗಿ ಬರುತ್ತೆ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ, ಪತ್ರಕರ್ತರಿಗಳಿರ್ಬೋದು, ಅಥವಾ ಡಿಜಿಟಲ್ ಮೀಡಿಯಾ ಇರ್ಬೋದು, ಮಾರ್ಕೆಟಿಂಗ್ ವಿಭಾಗ ಇರ್ಬೋದು, ಅಥವಾ ಮದುವೆ ಸಮಾರಂಭಗಳಿಗೆ ಫೋಟೋಗ್ರಾಫಿ ಛಾಯಾಗ್ರಾಹಕರು ಇವರೆಲ್ಲರಿಗೂ ಕೂಡ ಭಾಳ ವಿಶೇಷವಾಗಿ ಧನಾಗಮನ ಉಂಟಾಗ್ತಾ ಇರುತ್ತೆ. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಅದೃಷ್ಟವು ಅದೃಷ್ಟ ಹೇಳತಕ್ಕಂಥದ್ದು. ಅಷ್ಟೇ ಇಲ್ಲ, ಸಿಂಹರಾಶಿಯವರಿಗೆ ಯಾವುದೋ ಒಂದು ರೀತಿಯಲ್ಲಿ ಗುಪ್ತಧನ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಷೇರುಪೇಟೆ ವ್ಯವಹಾರ ಇರ್ಬೋದು, ಅಥವಾ ಫೈನಾನ್ಸ್ ವ್ಯವಹಾರ ಇರ್ಬೋದು, ಕ್ರಯ ವಿಕ್ರಯದಲ್ಲಿ ಇರ್ಬೋದು, ಅಥವಾ ಪ್ರಾಣಿಗಳ ಸಾಕಾಣಿಕೆ ಇರ್ಬೋದು, ಇವೆಲ್ಲವೂ ಕೂಡ ಭಾಳ ವಿಶೇಷವಾಗಿ ಧನಾಗಮನ ಉಂಟಾಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಮಕ್ಕಳಿಂದ ಸಂತಸದ ಸಮಯ ಹೇಳತಕ್ಕಂಥದ್ದು ಸಿಂಹರಾಶಿಯವರಿಗೆ. ನೋಡಿ,
ಅಡಿಗೆ ಭಟ್ರಿಗೆ ಸಿಂಹರಾಶಿಯವರು ಇರತಕ್ಕಂಥ ಅಡಿಗೆ ಭಟ್ರವರಿಗೂ ಕೂಡ ವಿವಾಹ ಯೋಗ, ಪುರೋಹಿತರುಗಳಿಗೂ ಕೂಡ ವಿವಾಹ ಯೋಗಗಳನ್ನು ಕೂಡ ಅನುಗ್ರಹಿಸ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಬೀದಿ ಬರಿ ವ್ಯಾಪಾರದಲ್ಲಿ ಮಾಡ್ತಕ್ಕಂಥವರು, ತಳ್ಳುಗಾಡಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಹೂವಿನ ವ್ಯಾಪಾರ ಇರ್ಬೋದು, ತರಕಾರಿ ವ್ಯಾಪಾರ ಇರ್ಬೋದು, ಹಣ್ಣಿನ ವ್ಯಾಪಾರ ಇರ್ಬೋದು, ಅಷ್ಟೇ ಅಲ್ಲ ಸಣ್ಣ ಪುಟ್ಟ ತಿಂಡಿಗಳನ್ನು ಮಾರಾಟ ಮಾಡ್ತಕ್ಕಂಥ ಬೀದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವರಿಗೂ ಕೂಡ ಕೋಟ್ಯಾಧಿಪತಿ ಯೋಗವನ್ನು ಅನುಗ್ರಹಿಸುವಂತಹ ಶಕ್ತಿ ಆ ಗುರುವಿನಲ್ಲಿ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಮಹಾಯೋಗವನ್ನು ಬಂದೇ ಬರುತ್ತಿರತಕ್ಕಂಥ ನೀವು ಕೂಡ ನಿಮ್ಮ ನಿಮ್ಮ ಜಾತಕಗಳನ್ನು ಚಿಂತನೆ ಮಾಡಿಕೊಳ್ಳಿ. ಎಲ್ಲಿ ಮೈನಸ್ ಆಗುತ್ತೋ, ಎಲ್ಲಿ ಪ್ಲಸ್ ಆಗುತ್ತೋ, ಯಾವುದು ಶುಭ ಯಾವುದು ಅಶುಭ ಇರತಕ್ಕಂಥದ್ದು ಕೂಡ ಮಾಡುವಂಥ ಒಂದು ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಚಿಂತನೆಯನ್ನು ಮಾಡಿದರೆ ಒಳ್ಳೆಯದು. ಅಷ್ಟೇ ಅಲ್ಲ, 3 ಜನ 4 ಜನ ಸೇರಿ ವ್ಯವಹಾರ ಮಾಡ್ತಕ್ಕಂಥ ವಿಚಾರದಲ್ಲಿ ಕೂಡ ಎಲ್ಲೋ ಒಂದು ಕಡೆ ವಿರಸಗಳು ಉಂಟಾಗುತ್ತೆ. ಎಚ್ಚರಿಕೆಯಿಂದ ಇದ್ದರೆ ಬಹಳ ಒಳ್ಳೆಯದು. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಅದೃಷ್ಟವು ಅದೃಷ್ಟ ಅಳತಕ್ಕಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋವನ್ನು ಹೊಸದಾಗಿ ಯಾರು ನೋಡ್ತಾ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ. ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ವಿವರಗಳಿಗಾಗಿ ನಮಗೆ ಕರೆ ಮಾಡಿ ಹೆಚ್ಚು ಮಾಹಿತಿಗಳನ್ನು ಪಡೆದುಕೊಳ್ಳಿ. ಹಾಗಾದರೆ ನಿಮಗೆಲ್ಲರಿಗೂ ಭಗವಂತ ಒಳ್ಳೆಯದಾಗಲಿ ಹಾರೈಸುತ್ತೇನೆ. ಶುಭವಾಗಲಿ, ಮಂಗಳವಾಗಲಿ.